ಮೇಷರಾಶಿ, ವೈಯಕ್ತಿಕ ಸಮಸ್ಯೆಗಳು ಮಾನಸಿಕ ಸಂತೋಷವನ್ನು ಹಾಳು ಮಾಡಬಹುದು. ಆದರೆ ಒತ್ತಡವನ್ನು ನಿಭಾಯಿಸಲು ಆಸಕ್ತಿದಾಯಕವಾದದ್ದೆನ್ನಾದರೂ ಓದುವ ಮೂಲಕ ಮಾನಸಿಕ ವ್ಯಾಯಾಮ ಮಾಡಿಕೊಳ್ಳಿ. ಬಿಡುವಿನ ವೇಳೆಗೆ ಹೊರಹೋಗಲು ಇಷ್ಟಪಡುವುದಿಲ್ಲ ಮತ್ತು ಏಕಾಂತದಲ್ಲಿ ಸಂತೋಷವಾಗಿರ್ತೀರಿ. ವೃಷಭ ರಾಶಿ, ನಿಮ್ಮ ವ್ಯಕ್ತಿತ್ವ ಒಂದು ಸುಗಂಧದಂತೆ ಕೆಲಸ ಮಾಡುತ್ತೆ. ಜೀವನದ ವಾಹನವನ್ನ ಚೆನ್ನಾಗಿ ಚಲಾಯಿಸಲು ಬಯಸ್ತಾ ಇದ್ರೆ ಇಂದು ನೀವು ಹಣದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಭಿನ್ನಾಭಿಪ್ರಾಯಗಳ ಕಾರಣ ವೈಯಕ್ತಿಕ ಸಂಬಂಧದಲ್ಲಿ ಬಿರುಕು ಬಿಡಬಹುದು. ಮಿಥುನ ರಾಶಿ, ಇಂದು ನೀವು ಚೈತನ್ಯಯುಕ್ತವಾಗಿರುತ್ತೀರಿ. ಇಂದು ಪರಸ್ಪರರಿಗೆ ನಿಮ್ಮ ಪ್ರೀತಿಯನ್ನ ಆಸ್ವಾದಿಸುವ ಸುವರ್ಣ ದಿನ. ನೀವು ಸ್ವಲ್ಪ ಸಮಯವನ್ನ ನಿಮ್ಮ ವ್ಯಕ್ತಿತ್ವವನ್ನ ಹೆಚ್ಚಿಸುವಲ್ಲಿ ಕಳೆಯಬಹುದು. ಯಾಕಂದ್ರೆ ಆಕರ್ಷಕ ವ್ಯಕ್ತಿತ್ವವು ಸ್ವಯಂ ನಿರ್ಮಾಣಕ್ಕೆ ಪ್ರಮುಖ ಕೊಡುಗೆಯಾಗಿದೆ. ಕರ್ಕಾಟಕ ರಾಶಿ, ಮಾತನಾಡುವ ಮುನ್ನ ಯೋಚಿಸಿ. ತಿಳಿಯದೆ ನಿಮ್ಮ ಅಭಿಪ್ರಾಯಗಳನ್ನು ಬೇರೊಬ್ಬರ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಬಹುದು. ಆಪ್ತ ಸ್ನೇಹಿತನ ಸಹಾಯದಿಂದ ಇಂದು ಕೆಲವು ವ್ಯಾಪಾರಿಗಳಿಗೆ ಹಣದ ಲಾಭವಾಗುವ ಸಾಧ್ಯತೆ ಇದೆ. ಈ ಹಣ ನಿಮ್ಮ ಅನೇಕ ಸಮಸ್ಯೆಗಳನ್ನು ದೂರ ಮಾಡಬಹುದು. ಸಿಂಹ ರಾಶಿ, ಇಂದಿನವರೆಗೂ ಅಗತ್ಯವಿಲ್ಲದೆ ಹಣವನ್ನು ಖರ್ಚು ಮಾಡ್ತಿದ್ದ ಜನರು ಇಂದಿನಿಂದಾದರೂ ಅದನ್ನು ನಿಯಂತ್ರಿಸಬೇಕು ಮತ್ತು ಹಣವನ್ನು ಉಳಿಸಬೇಕು. ನಿಮ್ಮ ಸಂಗಾತಿಯ ಜೊತೆ ವರ್ತನೆ ತಾಳ ತಪ್ಪದಿರಲಿ, ಇಲ್ಲವಾದರೆ ಅದು ಮನೆಯಲ್ಲಿನ ಶಾಂತಿಯನ್ನು ಹಾಳಾಗಿಸಬಹುದು. ಕನ್ಯಾ ರಾಶಿ, ಕುಟುಂಬದ ಸದಸ್ಯರೊಂದಿಗೆ ಒಂದು ಶಾಂತಿಯುತ ಮತ್ತು ಶಾಂತ ದಿನವನ್ನು ಆನಂದಿಸಿ. ಜನರು ಕೆಲವು ಸಮಸ್ಯೆಗಳೊಡನೆ ನಿಮ್ಮನ್ನ ಸಮೀಪಿಸಿದ್ರೆ ಅವರನ್ನು ನಿರ್ಲಕ್ಷಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಈ ಚಿಂತೆ ಬೇರೂರಲು ಅವಕಾಶ ನೀಡಬೇಡಿ. ತುಲಾರಾಶಿ, ಬಹುಕಾಲದಿಂದ ಎದುರು ನೋಡ್ತಾ ಇದ್ದ ಜೀವನದ ಒತ್ತಡಗಳಿಂದ ಇಂದು ಶಮನ ಪಡೆಯುತ್ತೀರಿ. ಇಂದು ನಿಮಗೆ ನಿಮ್ಮ ಅತ್ತೆ ಮನೆ ಬದಿಯಿಂದ ಯಾವುದೇ ಕೆಟ್ಟ ಸುದ್ದಿ ಸಿಗಬಹುದು. ಇದರಿಂದಾಗಿ ನಿಮ್ಮ ಮನಸ್ಸಿಗೆ ದುಃಖವಾಗುತ್ತೆ ಮತ್ತು ನೀವು ಸಾಕಷ್ಟು ಸಮಯವನ್ನ ಆಲೋಚಿಸುವಲ್ಲಿ ಕಳೆಯಬಹುದು. ವೃಶ್ಚಿಕ ರಾಶಿ, ನಿಮ್ಮ ಹಣವನ್ನು ಉಳಿಸಲು ನೀವು ಇಂದು ನಿಮ್ಮ ಮನೆಯ ಜನರೊಂದಿಗೆ ಮಾತನಾಡಬೇಕು. ಅವರ ಸಲಹೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಸಹಾಯಕವಾಗುತ್ತೆ. ನಿಮ್ಮ ಸಂಗಾತಿಯೊಡನೆ ಒಂದು ಉತ್ತಮ ತಿಳುವಳಿಕೆ ಮನೆಯಲ್ಲಿ ನೆಮ್ಮದಿ ತರಲಿದೆ. ಧನುರಾಶಿ, ಇಂದು ಸಾಲಗಾರರು ಅನಿರೀಕ್ಷಿತವಾಗಿ ಹಣ ಮರುಪಾವತಿ ಮಾಡುವರು. ಇದರಿಂದ ನೀವು ಆಶ್ಚರ್ಯಚಕಿತರಾಗಬಹುದು. ಕುಟುಂಬದಲ್ಲಿ ನಿಮ್ಮ ಸರ್ವಾಧಿಕಾರಿ ಧೋರಣೆಯನ್ನ ಬದಲಾಯಿಸಿಕೊಳ್ಳಿ. ಜೀವನದ ಏಳುಬೀಳುಗಳನ್ನು ಸಂಗಾತಿಯ ಸಹಕಾರದೊಂದಿಗೆ ನಿರ್ವಹಿಸಿ. ಮಕರ ರಾಶಿ, ಇಂದು ನಿಮ್ಮ ಉಚಿತ ಸಮಯವನ್ನ ಮೊಬೈಲ್ ಅಥವಾ ಟಿವಿ ನೋಡೋದ್ರಿಂದ ವ್ಯರ್ಥವಾಗಬಹುದು. ಇದರಿಂದ ನಿಮ್ಮ ಜೀವನ ಸಂಗಾತಿಗೆ ಅಸಮಾಧಾನವಾಗುತ್ತೆ. ಯಾಕಂದ್ರೆ ನೀವು ಅವರೊಂದಿಗೆ ಮಾತನಾಡಲು ನೀವು ಯಾವುದೇ ಆಸಕ್ತಿಯನ್ನ ತೋರಿಸೋದಿಲ್ಲ. ಕುಂಭರಾಶಿ, ಸ್ನೇಹಿತರ ಸಹಾಯದಿಂದ ಹಣಕಾಸು ಸಮಸ್ಯೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಸಾಮಾಜಿಕ ಜೀವನವನ್ನ ನಿರ್ಲಕ್ಷಿಸಬೇಡಿ. ಬಿಡುವಿರದ ಒತ್ತಡದಲ್ಲಿ ಸಮಯ ಮಾಡಿಕೊಳ್ಳಿ. ಇದು ನಿಮ್ಮ ಒತ್ತಡ ನಿವಾರಿಸುವುದಲ್ಲದೆ ನಿಮ್ಮ ಹಿಂಜರಿಕೆಯನ್ನ ತೆಗೆದುಹಾಕುತ್ತೆ. ಮೀನರಾಶಿ, ಮನೆಯ ಸಣ್ಣ ವಸ್ತುಗಳ ಮೇಲೆ ನಿಮ್ಮ ಸಾಕಷ್ಟು ಹಣ ಹಾಳಾಗಬಹುದು. ಇದರ ಕಾರಣದಿಂದ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಶಾಂತಿಯುತ ದಿನವನ್ನ ಆನಂದಿಸಿ. ನಿಮ್ಮ ಸಂಗಾತಿ ನಿಜವಾಗಿಯೂ ಒಬ್ಬ ದೇವತೆ, ಅರಿಯಿರಿ.